ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಚಾನಲ್ ಎಲ್ಲ ಸಿ ಇ ಟಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ ಸಿ ಇ ಟಿ ವಿದ್ಯಾರ್ಥಿಗಳಿಗೆ ಮುಖ್ಯವಾದ ಮಾಹಿತಿ ತಿಳಿಸ್ಕೊಡ್ತೀನಿ ಚಾನಲ್ಗೆ ಸಬ್ಸ್ಕ್ರೈಬ್ ಅಲ್ಲ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ವಿಶ್ವದ ಲೈಕ್ನ ಮಾಡಿ ಇಲ್ಲಿ ವಿದ್ಯಾರ್ಥಿಗಳು ಕನ್ಫ್ಯೂಷನ್ ಆಗಿದ್ದೀರಾ ಮೋಸ್ಟ್ ವಿದ್ಯಾರ್ಥಿಗಳು ಮಾಂಗ್ ಅಲಾಟ್ಮೆಂಟ್ ರಿಸಲ್ಟ್ ಅದೇ ರೀತಿ ರಿಯಲ್ ಸೀಟ್ ಅಲಾಟ್ಮೆಂಟ್ ರಿಸಲ್ಟ್ ಬಗ್ಗೆ ಕನ್ಫ್ಯೂಷನ್ ಆಗಿದ್ದೀರಾ ಅದ್ರ ಬಗ್ಗೆ ಕ್ಲಾರಿಫೈನ ಮಾಡ್ತೀನಿ ಚಾನಲ್ಗೆ ಸಬ್ಸ್ಕ್ರೈಬ್ ಅಲ್ಲ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಲೈಕ್ನ ಮಾಡಿ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಬಂದ್ಬಿಟ್ಟು ಫೈನಲ್ ಆಗಿರೋದಿಲ್ಲ ಅದೊಂದು ಜಸ್ಟ್ ನಿಮಗೊಂದು ಎಷ್ಟು ಇದು ಐಡಿಯಾ ಕೊಡುತ್ತೆ ಅದೊಂಥರ ಟೆಂಪ್ರವರಿ ಆಗಿರುತ್ತೆ ಅದು ಜಸ್ಟ್ ನಿಮಗೊಂದು ಐಡಿಯಾನ ಕೊಡುತ್ತೆ ಈ ರೀತಿ ಸೀಟ್ ಅಲಾಟ್ಮೆಂಟ್ ಆಗುತ್ತೆ ಈ ರೀತಿ ನಮಗೆ ಯಾವ ಕಾಲೇಜ್ ಸೀಟ್ ಅಲಾಟ್ಮೆಂಟ್ ಆಗೋದು ಅಂತ ಒಂದು ಮಾಕ್ ಅಲಾಟ್ಮೆಂಟ್ ಒಂದು ಐಡಿಯಾ ಕೊಡುತ್ತೆ ಅದೇ ಫೈನಲ್ ಆಗೋದಿಲ್ಲ ಅದು ಕೂಡ ಚಾನ್ಸಸ್ ಇದೆ ಮಾಕ್ ಅಲಾಟ್ಮೆಂಟ್ ಬಂದಿರೋ ಕಾಲೇಜೇ ಫೈನಲ್ ಸೀಟ್ ಅಲಾಟ್ಮೆಂಟ್ ಆಗೋ ಸಾಧ್ಯತೆ ಇದೆ ಬಟ್ ಶ್ಯೂರಾಗಿ ಹೇಳೋಕ್ಕಾಗೋದಿಲ್ಲ ಮಾಕ್ ಅಲಾಟ್ಮೆಂಟ್ ಸೀಟನ್ನು ಕ್ಯಾನ್ಸಲ್ ಮಾಡೋಕ್ಕೆ ವಿದ್ಯಾರ್ಥಿಗಳು ಏನು ಮಾಡಬೇಕು ಅಂದರೆ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಬಂದ ನಂತರ ನಿಮಗೆ ಮತ್ತೆ ಆಪ್ಷನ್ನ ಕೊಡ್ತಾರೆ ಆಗ ನಿಮಗೆ ಯಾವೆಲ್ಲ ಸೀಟ್ ಬಂದೈತೆ ಅದನ್ನು ಡಿಲೀಟ್ ಮಾಡಿದ್ರೆ ನಿಮಗೆ ಆಟೋಮೆಟಿಕಲಿ ಮಾಕ್ ಅಲಾಟ್ಮೆಂಟ್ ಸೀಟ್ಸ್ ಅದೇ ರೀತಿ ಮಾಕ್ ಅಲೋಟ್ಮೆಂಟ್ ಸೀಟ್ ಆಗಿರೋ ಕಾಲೇಜಸ್ ಬೇಡ ಅಂದರೆ ಆ ಕಾಲೇಜಸ್ನ ರಿಮೂವ್ ಮಾಡಿದ್ರೆ ನಿಮಗೆ ಆರಾಮಾಗಿ ಅದು ಕ್ಯಾನ್ಸಲ್ ಆಗುತ್ತೆ ಅದೇ ರೀತಿ ರಿಯಲ್ ಸೀಟ್ ಅಲಾಟ್ಮೆಂಟ್ ಅಂದರೆ ಫೈನಲ್ ಆಗಿ ಸೀಟ್ ಅಲಾಟ್ಮೆಂಟ್ ಆಗೋದೇ ರಿಯಲ್ ಸೀಟ್ ಅಲಾಟ್ಮೆಂಟ್ ಅಂತ ಕರೀತಾರೆ ಆ ರಿಯಲ್ ಸೀಟ್ ಅಲೋಟ್ಮೆಂಟಲ್ಲಿ ನಿಮಗೆ ಯಾವ ಕಾಲೇಜ್ ಆಗುತ್ತೆ ಅದನ್ನು ಹೋಗ್ಬೋದು ಅದೇ ರೀತಿ ನೀವು ಚಾಯ್ಸ್ ಎಂಟ್ರಿ ಮಾಡಿ ನೀವು ನೆಕ್ಸ್ಟ್ ಚಾಯ್ಸ್ಗೆ ಹೋಗ್ಬೋದು ಅದು ರಿಯಲ್ ಸೀಟ್ ಅಲಾಟ್ಮೆಂಟ್ ಮಾಕ್ ಅಲಾಟ್ಮೆಂಟ್ ಎಷ್ಟು ನಿಮಗೆ ಒಂದು ಐಡಿಯಾ ಕೊಡುತ್ತೆ ರಿಯಲ್ ಸೀಟ್ ಡೆವಲಪ್ಮೆಂಟ್ ಬಂದ್ಬಿಟ್ಟು ಫೈನಲ್ ಸೀಟ್ ಡೆವಲಪ್ಮೆಂಟ್ ಆಗಿರುತ್ತೆ ಈ ಮುಖ್ಯವಾದ ಮಾಹಿತಿ ವಿದ್ಯಾರ್ಥಿಗಳಿಗೆ ಗಮನವಿಟ್ಟು ಕೇಳ್ಕೊಳ್ಳಿ